ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆಯೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ಇವತ್ತು ನಾವು ಒಟ್ಟೆ ಸೀರೀಸ್ ನಂಬರ್ 3 ನೋಡ್ತಾ ಇದ್ದೀವಿ. ಇನ್ಮೇಲೆ ನಿಮಗೆ ಪ್ರತಿ ದಿವಸ ಸಂಜೆ 5 ಗಂಟೆಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಟೆಸ್ಟ್ ಸೀರೀಸನ್ನು ನಡೆಸಲಾಗುತ್ತೆ. ಹಾಗೆ ಲಾಸ್ಟ್ ಕ್ಲಾಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ವಿಶ್ವ ರೆಡ್ ಕ್ರಾಸ್ ದಿನವನ್ನು ಎಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ, ಮೇ 8 ತಾರೀಕಿನಂದು ನಾವು ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಹೇಳಿಬಿಟ್ಟು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಈ ದಿನವನ್ನು ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಹೇಳಿಬಿಟ್ಟು ಮೇ 8 ತಾರೀಕಿನಂದೇ ಆಚರಿಸೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಹೆನ್ರಿ ಡ್ಯುನಾಂಟ್ ಅವರು 1828 ಮೇ 8 ತಾರೀಕಿನಂದು ಜನಿಸ್ತಾರೆ. ಹಾಗೆ ಇವರು ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿರತಕ್ಕಂಥ ಕೊಡುಗೆಗಳು ಅಥವಾ ಸೇವೆಗಳಿಗೆ ಅನುಗುಣವಾಗಿ ಇವರ ಒಂದು ಹುಟ್ಟುಹಬ್ಬದ ದಿನದಂದು ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಹೇಳಿಬಿಟ್ಟು ಆಚರಣೆಯನ್ನು ಮಾಡ್ತಿದ್ವಿ. ಹಾಗೆ ಈ ಪ್ರಶ್ನೆಗೆ ಆನ್ಸರ್ನ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ಕಂಗ್ರಾಚ್ಯುಲೇಷನ್ಸ್. ಹಾಗೆ ಇದರಲ್ಲಿ ಒಬ್ಬರು ಮಾತ್ರ, ಶ್ವೇತಾ ಪಾಟೀಲ್ ಅವರು ಮಾತ್ರ ಎಕ್ಸ್ಪ್ಲೇನ್ಡ್ ಆಗಿರ್ತಕ್ಕಂಥ ಆನ್ಸರ್ನ ನೀಡಿದ್ರಿ. ಸೊ ಪ್ರತಿಯೊಬ್ಬರನ್ನು ಕೂಡ ಟ್ರೈ ಮಾಡಿ ಒಂದಲ್ಲ ಒಂದು ಇನ್ಫಾರ್ಮೇಷನ್ ಹೆಚ್ಚಿನದಾಗಿ ಕಲೆಕ್ಟ್ ಆಯಿತು ಅಂತ ಹೇಳಿದ್ರು ಕೂಡ ನಿಮಗೆ ಅದನ್ನು ಸ್ಮಾರ್ಟ್ ಆಗಿ ರೀಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮೋರ್ ಎವರ್ ಎಲ್ರಿಗೂ ಹೆಲ್ಪ್ ಮಾಡಿ, ಹಾಗೆಯೇ ನೀವೂ ಕೂಡ ಎಜುಕೇಷನಲ್ಲಿ ಮುಂದಾಗ್ತಾ ಇರಿ. ಹಾಗೆ ಇವತ್ತಿನ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡವರು ಯಾರು? ಸ್ನೇಹಿತರೆ, ಈ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ, ಅಲೆಕ್ಸಾಂಡರ್ ಬೋರಿಸ್ ಅವರು ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಎರಡನೇ ಪ್ರಶ್ನೆ, ಡೆಂಗ್ಯೂ ದಿನವನ್ನು ಎಂದು ಆಚರಿಸಲಾಗುತ್ತದೆ? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ಮೇ 16 ತಾರೀಕಿನಂದು ಡೆಂಗ್ಯೂ ದಿನವನ್ನು ಆಚರಣೆಯನ್ನು ಮಾಡ್ತೀವಿ. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ, 2019 IPLನಲ್ಲಿ ಪರ್ಪಲ್ ಕ್ಯಾಪ್ ಗಳಿಸಿದವರು ಯಾರು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ಇಮ್ರಾನ್ ತಾಹಿರ್ ಅವರು 2019 ನಡೆದಿರತಕ್ಕಂಥ IPLನಲ್ಲಿ ಪರ್ಪಲ್ ಕ್ಯಾಪ್ ಅನ್ನು ಗಳಿಸಿದ್ದಾರೆ. ನಾಲ್ಕನೇ ಪ್ರಶ್ನೆ, ವಿಶ್ವದ ಅತ್ಯಂತ ವೇಗದ ಟ್ರೈನ್ನ ಹೆಸರೇನು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ಆಲ್ಫಾ ಎಕ್ಸ್. ಐದನೇ ಪ್ರಶ್ನೆ, ಭಾರತ ದೇಶದಲ್ಲಿರುವ ಎಲ್ಲ ಗೇಂಡಾಮೃಗಗಳ ಉಳಿವಿಗಾಗಿ DNA ಪ್ರೊಫೈಲ್ ಅನ್ನು 2021 ಒಳಗಾಗಿ ಸಿದ್ಧಪಡಿಸಲು ಮುಂದಾಗಿರುವ ಸಂಸ್ಥೆ ಯಾವುದು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ, ಫಸ್ಟ್ ಅಂಡ್ ಸೆಕೆಂಡ್ ಆಪ್ಷನ್ಸ್ ಆರ್ ರೈಟ್ ಆನ್ಸರ್. ಇಲ್ಲಿ WWFN ಅಂತ ಹೇಳಿದರೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್, ಹಾಗೆ WIT ಅಂತ ಹೇಳಿದ್ರೆ ವರ್ಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ಇದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇದು ಭಾರತ ದೇಶದ್ದು. ಹಾಗೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್, ಇದು ಓವರ್ಆಲ್ ಗ್ಲೋಬಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಆರನೇ ಪ್ರಶ್ನೆ, ನಯನ ಮನೋಹರವಾದ ತ್ರಿಸ್ಸೂರ್ ಪೋರಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ, ಕೇರಳ ರಾಜ್ಯದಲ್ಲಿ ತ್ರಿಸ್ಸೂರ್ ಪೋರಂ ಅಂತಕ್ಕಂಥ ಹಬ್ಬವನ್ನು ಆಚರಿಸಲಾಗುತ್ತೆ. ಏಳನೇ ಪ್ರಶ್ನೆ, 2019 ಪುರುಷರ ವಿಭಾಗದಲ್ಲಿ ಮ್ಯಾಂಡ್ರಿಡ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪ್ರಶಸ್ತಿ ಮುಡಿಗೇರಿಸಿಕೊಂಡವರು ಯಾರು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ನೋವಾಕ್ ಜೋಕೋವಿಕ್. ಎಂಟನೇ ಪ್ರಶ್ನೆ, ಇತ್ತೀಚೆಗೆ 2019 ಯುವಿಕಾ ಕಾರ್ಯಕ್ರಮವನ್ನು ಆಯೋಜಿಸಿದವರು ಯಾರು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ಇಸ್ರೋ ಸಂಸ್ಥೆ ಇತ್ತೀಚೆಗೆ 2019 ಯುವಿಕಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಒಂಬತ್ತನೇ ಪ್ರಶ್ನೆ ಈ ರೀತಿಯಾಗಿದೆ, ಇತ್ತೀಚೆಗೆ ICIC ಬ್ಯಾಂಕ್ನ ಬಹುಮುದ್ರಾ ಕಾರ್ಡ್ ಅಥವಾ ಮಲ್ಟಿಕರೆನ್ಸಿ ಕಾರ್ಡ್ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ. ಈ ಕಾರ್ಯಕ್ರಮ ಯಾರ ಸಹಯೋಗದೊಂದಿಗೆ ನಡೆಯುತ್ತಿದೆ? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಗೋಇಬಿಬೋ. ಹತ್ತನೇ ಪ್ರಶ್ನೆ, G20 ಸಭೆಗೆ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಿದೆ ಎಂದು ಇತ್ತೀಚೆಗೆ ಘೋಷಿಸಲಾಗಿದೆ? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ, 2022
ಭಾರತ ಜಿ ಟ್ವೆಂಟಿಯ ಆತಿಥ್ಯವನ್ನು ವಹಿಸಲಿರ್ತಕ್ಕಂಥ ದೇಶವಾಗಿದೆ. 11ನೇ ಪ್ರಶ್ನೆ, ಇಂಡೋ ಬಾಂಗ್ಲಾದೇಶ್ ಮಿಲಿಟರಿ ಸಮರಾಭ್ಯಾಸ ಸಂಪ್ರೀತಿ 2019 ಯಾವ ನೆಲೆಯಿಂದ ಆರಂಭವಾಯಿತು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ, ಬಾಂಗ್ಲಾದೇಶದ ತಂಗೈಲ್ನ ಭಂಗಬಂಧು ಕಂಟ್ರೋಲ್ಮೆಂಟ್ನಿಂದ ಈ ಒಂದು ಇಂಡೋ ಬಾಂಗ್ಲಾದೇಶ್ ಮಿಲಿಟರಿ ಸಮರಾಭ್ಯಾಸ ಸಂಪ್ರೀತಿ 2019 ಆರಂಭವಾಯಿತು. 12ನೇ ಪ್ರಶ್ನೆ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಅಲ್ಪಸಂಖ್ಯಾತರಿಗಾಗಿನ ರಾಷ್ಟ್ರೀಯ ಆಯೋಗದ ಹೊಸ ಅಧ್ಯಕ್ಷರು ಯಾರು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ, ಭಗವಾನ್ ಲಾಲ್ ಸಾನ್ಹಿ ಈ ಪ್ರಶ್ನೆಗೆ ಉತ್ತರವಾಗಿದೆ. 13ನೇ ಪ್ರಶ್ನೆ, 2019 ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಂತೆ ದೇಶದ ಯಾವ ನಗರ ಸ್ವಚ್ಛ ನಗರವೆಂದು ಮಾನ್ಯತೆಯನ್ನು ಪಡೆದಿದೆ? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ, ಮಧ್ಯಪ್ರದೇಶದ ಇಂದೋರ್ 2019 ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಂತೆ ದೇಶದ ಸ್ವಚ್ಛ ನಗರವೆಂದು ಮಾನ್ಯತೆಯನ್ನು ಪಡೆದಿದೆ. 14ನೇ ಪ್ರಶ್ನೆ, ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ಸುಭಾಷ್ ಚಂದ್ರ ಗರ್ಗ್ ಅವರು ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. 15ನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಅನ್ನು 23ನೇ ಬಾರಿ ಏರುವುದರ ಮೂಲಕ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದವರು ಯಾರು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ಕಾಮಿ ರೀಟಾ. 16ನೇ ಪ್ರಶ್ನೆ, ಇತ್ತೀಚೆಗೆ ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಡೇ ಅಥವಾ ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸ್ನೇಹಿತರೆ, ಈ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ಮೇ 17. 17ನೇ ಪ್ರಶ್ನೆ, ಇತ್ತೀಚೆಗೆ ಸೇಮ್ ಸೆಕ್ಸ್ ಮ್ಯಾರೇಜ್ ಅನ್ನು ಕಾನೂನಾತ್ಮಕಗೊಳಿಸಿದ ಏಷ್ಯಾದ ಮೊದಲ ದೇಶ ಯಾವುದು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ತೈವಾನ್. 18ನೇ ಪ್ರಶ್ನೆ, WHO ವರದಿಯ ಪ್ರಕಾರ ಯಾವ ದೇಶವು ಆರೋಗ್ಯ ಪೂರೈಕೆದಾರರ ತೀವ್ರ ಕೊರತೆಯನ್ನು ಎದುರಿಸುತ್ತದೆ? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ಭಾರತ ದೇಶ WHO ವರದಿಯ ಪ್ರಕಾರ ಆರೋಗ್ಯ ಪೂರೈಕೆದಾರರ ತೀವ್ರ ಕೊರತೆಯನ್ನು ಎದುರಿಸುತ್ತಿರತಕ್ಕಂಥ ದೇಶವಾಗಿದೆ. 19ನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ISSನಲ್ಲಿ ಮಹಿಳಾ ಗಗನಯಾತ್ರಿಗಳಿಗೆ ಬಾಹ್ಯಾಕಾಶ ನಡಿಗೆಗೆ ಅವಕಾಶ ಕಲ್ಪಿಸಿರುವ ಬಾಹ್ಯಾಕಾಶ ಸಂಸ್ಥೆ ಯಾವುದು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ನಾಸಾ. 20ನೇ ಪ್ರಶ್ನೆ, ಕಿರ್ಗಿಸ್ತಾನದ ಅತ್ಯುನ್ನತ ರಾಷ್ಟ್ರೀಯ ನಾಗರಿಕ ಸೇವಾ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಗಿದೆ? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ, ಕ್ಸಿಜಿನ್ ಪಿಂಗ್ ಅವರಿಗೆ 2019 ಕಿರ್ಗಿಸ್ತಾನದ ಅತ್ಯುನ್ನತ ರಾಷ್ಟ್ರೀಯ ನಾಗರಿಕ ಸೇವಾ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವತ್ತಿನ ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ, ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನು ನಾವು ಎಂದು ಆಚರಿಸಲಾಗುತ್ತದೆ? ಸ್ನೇಹಿತರೆ, ಈ ಪ್ರಶ್ನೆಗೆ ಆನ್ಸರ್ನ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಡಾಗಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಅದನ್ನು ಸ್ಟಡಿ ಮಾಡಿ ಇದನ್ನು ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೆಗ್ಲೆಕ್ಟ್, ನಮಗೇನು ನಿಮಗೇನು ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ, ಪ್ರತಿಯೊಂದು ಕ್ವಶನ್ಗೂ ಕೂಡ ಆನ್ಸರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಈ ಒಂದು ಎಕ್ಸಾಮ್ನಲ್ಲಿ ಕಾಂಪಿಟೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಒಂದು ಮಾರ್ಕ್ಸನ್ನು ಜಾಸ್ತಿ ತೆಗೆದ್ರಿ ಅಂತ ಹೇಳಿದ್ರೆ, ಸುಮಾರು 1000ದಿಂದ 2000 ಅಭ್ಯರ್ಥಿಗಳಿಗಿಂತ ಮುಂದೆ ನೀವು ಇರ್ತೀರ. ಸೊ ಆದ್ದರಿಂದ ನಿಮಗೆ ಒಂದು ಪ್ರಶ್ನೆ ಅಥವಾ ಒಂದು ಕ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಸಾಧ್ಯವಾದಷ್ಟು ಬೆಸ್ಟ್ ಸ್ಟಡಿಯನ್ನು ಮಾಡೋದಕ್ಕೆ ಎಕ್ಸ್ಪ್ಲೇನ್ಡ್ ಆಗಿರತಕ್ಕಂಥ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದೆನ್, ಹ್ಯಾವ್ ಅ ಗುಡ್ ಡೇ. ಬೈ ಬೈ ಗೈಸ್.